ಹಾಯ್, ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಗಂಗಾ. ನನ್ನ ಯೂಟ್ಯೂಬ್ ಚಾನಲ್ ಹೀರೋ ಅಮ್ಮಗೆ ವೆಲ್ಕಮ್. ಇವತ್ತಿನ ಬ್ಲಾಗ್ ಪ್ರೆಗ್ನೆನ್ಸಿಗೆ ರಿಲೇಟೆಡ್ ಆಗಿದೆ. ಅಂದರೆ ಈ ವ್ಲಾಗ್ನಲ್ಲಿ ನಾನು ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಯಾವಾಗ ಮಾಡ್ಕೋಬೇಕು, ಎಷ್ಟು ದಿನ ಬಿಟ್ಟು ಮಾಡ್ಕೋಬೇಕು ಅಂತ ಹೇಳ್ತೀನಿ. ಆ್ಯಕ್ಚುಲಿ ತುಂಬ ಜನಕ್ಕೆ ಕನ್ಫ್ಯೂಷನ್ ಇರ್ತದೆ. ಅಂದರೆ ಇವಾಗ ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡಕತ್ತೀರಿ ಅಂತಂದ್ರೆ ಕನ್ಫರ್ಮ್ ಮಾಡ್ಕೊಳ್ಳೋಕೆ ನಾವು ಎಷ್ಟು ದಿನ ವೇಟ್ ಮಾಡಬೇಕು, ಪಿರಿಯಡ್ ಮಿಸ್ ಆಗೋವರೆಗೆ ಕಾಯ್ಬೇಕಾ, ಅಥವಾ ಪಿರಿಯಡ್ ಮಿಸ್ ಆದ್ಮೇಲೆ ಎಷ್ಟು ದಿನ ಆದ್ಮೇಲೆ ಟೆಸ್ಟ್ ಮಾಡ್ಕೋಬೇಕು, ಪಿರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆನೆ ಟೆಸ್ಟ್ ಮಾಡ್ಕೋಬೇಕಾ, ಈ ಥರ ಭಾಳಷ್ಟು ಗೊಂದಲ ಆಗಲಿ, ಕ್ವಶನ್ ಆಗಲಿ, ಅಥವಾ ಡೌಟೇ ಅನ್ಬೋದು, ಈ ಥರ ಕನ್ಫ್ಯೂಷನ್ ಇದ್ದೇ ಇರ್ತದೆ. ನನಗೆ ಕಮೆಂಟ್ಸಲ್ಲೂ ಕೆಲವು ಜನ ಕೇಳಿದರು, ಮಿಸ್ ಕ್ಯಾರೇಜ್ ವಿಡಿಯೋ ಅದು ಮಾಡಿದಾಗ ಕೇಳಿದರು, ಅಂದರೆ ಮೇಡಮ್ ಎಷ್ಟು ದಿನ ಆದಮೇಲೆ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೋಬೇಕು, ಇಷ್ಟು ದಿನ ಆಯಿತು ನನ್ನ ಪಿರಿಯಡ್ ಮಿಸ್ ಆಗಿ, ಸೊ ಇವಾಗ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೋಬೋದಾ, ಕನ್ಫರ್ಮ್ ಆಗಿ ಗೊತ್ತಾಗುತ್ತಾ ಏನೋ ಅಂತ. ಸೊ ಹಂಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ, ಅವರಿಗೆಲ್ಲ ಈ ವಿಡಿಯೋ ಮುಖಾಂತರ ನಾನು ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಎಷ್ಟು ದಿನ ಆದಮೇಲೆ ನೀವು ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೋಬೇಕು, ಯಾವಾಗ ನಿಮಗೆ ಕನ್ಫರ್ಮ್ ಆಗಿ ರಿಸಲ್ಟ್ ಗೊತ್ತಾಗುತ್ತಾ ಅಂತೆಲ್ಲ ಹೇಳ್ತೀನಿ. ಮತ್ತು ಬೆಸ್ಟ್ ಟೈಮ್ ಯಾವ ಟೈಮಲ್ಲಿ ಮಾಡಿದರೆ ನಿಮಗೆ ಅಕ್ಯುರೇಟ್ ಆಗಿ ರಿಸಲ್ಟ್ ಗೊತ್ತಾಗುತ್ತಾ ಅಂತ ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಈ ವಿಡಿಯೋನ ಕಂಪ್ಲೀಟ್ ಆಗಿ ಮಿಸ್ ಮಾಡ್ತೆ ನೋಡಿ, ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ರೈಟ್ ಟೈಮ್ ಯಾವುದು ನೀವು ನಿಮ್ಮ ಪ್ರೆಗ್ನೆನ್ಸಿನ ಟೆಸ್ಟ್ ಮಾಡೋದಕ್ಕಂತ ಕೇಳಿದರೆ, ನೀವು ನಿಮ್ಮ ಪೀರಿಯಡ್ಸ್ ಮಿಸ್ ಆಗೋವರೆಗೂ ವೇಟ್ ಮಾಡಿಬಿಟ್ಟು ಅದಾದಮೇಲೇ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋದು ಸೂಕ್ತ. ಬಿಕಾಸ್ ನೀವು ಅದಕ್ಕಿಂತ ಮುಂಚೆನೇ ಟೆಸ್ಟ್ ಮಾಡಿಕೊಂಡ್ರೆ ಸ್ವಲ್ಪ ಅಕ್ಯುರೇಟ್ ಆಗಿ ರಿಸಲ್ಟ್ ಬರೋದು ಚಾನ್ಸಸ್ ಕಡಿಮೆ ಇರ್ತದೆ. ಬಿಕಾಸ್ ಇದು ಒಂದು ದೊಡ್ಡ ಪ್ರೊಸೀಜರ್. ಇವಾಗೇ ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡಿಬಿಟ್ಟು ಒಂದು 5-6 ದಿನಕ್ಕೆ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಕೊಂಡ್ರೆ ನೀವು ಅಕಸ್ಮಾತ್ ಪ್ರೆಗ್ನೆಂಟ್ ಆದ್ರೂ ನಿಮಗದು ಪಾಸಿಟಿವ್ ಬರೋದು ಚಾನ್ಸಸ್ ಕಡಿಮೆ ಇರ್ತದೆ. ಬಿಕಾಸ್ ಇದು ಒಂದು ದೊಡ್ಡ ಪ್ರೊಸೀಜರ್. ಏನಂದ್ರೆ ಆದ್ಮೇಲೆ ಫರ್ಟಿಲೈಸೇಷನ್ ಆಗಬೇಕು, ಆಮೇಲೆ ಎಂಬ್ರಯೋ ಫಾರ್ಮ್ ಆಗಬೇಕು, ಅದಾದ್ಮೇಲೆ ಗರ್ಭಕೋಶದಾಗ ಹೋಗಿ ಕೊಡಬೇಕು, ಅದಾದ್ಮೇಲೆ ನಿಮ್ಮ ಬಾಡಿಗೆ ಅದು ಸಿಗ್ನಲ್ ಕಳಿಸ್ತದೆ ಏನಂತಂದ್ರೆ ಪ್ರೆಗ್ನೆಂಟ್ ಆಗಿದೆ, ಇವಾಗ ಮಗು ಫಾರ್ಮ್ ಆಗಕ್ಕೆ ಎಲ್ಲಾನು ತಯಾರಿ ಆಗಿದೆ ಅಂತ ಸಿಗ್ನಲ್ ಕಳಿಸ್ತದೆ. ಈ ಸಿಗ್ನಲ್ ಎದ್ರ ಮುಖಾಂತರ ಕಳಿಸ್ತದೆ ಅಂದ್ರೆ ಬ್ಲಡ್ ಮುಖಾಂತರ ಮತ್ತು ಯೂರಿನ್ ಮುಖಾಂತರ. ಈ ಬ್ಲಡ್ ಮತ್ತು ಯೂರಿನ್ ಥ್ರೂ ಹೆಂಗೆ ಸಿಗ್ನಲ್ ಕಳಿಸ್ತದೆ ಅಂದರೆ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಮಾಡ್ತದೆ, HCG ಅನ್ನೋ ಒಂದು ಹಾರ್ಮೋನ್ ನಿಮ್ಮ ಬಾಡಿ ನೀವು ಪ್ರೆಗ್ನೆಂಟ್ ಆದಾಗ ಪ್ರೊಡ್ಯೂಸ್ ಮಾಡ್ತದೆ. ಆ ಹಾರ್ಮೋನ್ ನಿಮ್ಮ ಯೂರಿನ್ ಸ್ಯಾಂಪಲಲ್ಲಿ, ನಿಮ್ಮ ಬ್ಲಡ್ ಸ್ಯಾಂಪಲಲ್ಲಿ ಡಿಟೆಕ್ಟ್ ಆದಾಗೆ ಗೊತ್ತಾಗ್ತದೆ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ. ಸೊ ಇಷ್ಟೆಲ್ಲ ಆಗಬೇಕು ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ಟೈಮ್ ಬೇಕೇ ಬೇಕಲ್ವಾ. ಸೊ ಅದಕ್ಕೆ ನೀವು ಟೈಮ್ ಕೊಡಬೇಕು. ಅದಕ್ಕಿಂತ ಮುಂಚೆ ನೀವು ಟೆಸ್ಟ್ ಮಾಡ್ಕೊಂಡಾಗ ಆಬ್ವಿಯಸ್ಲಿ ನೀವು ಪ್ರೆಗ್ನೆಂಟ್ ಆಗೋರಿದ್ದರೂ ನಿಮಗೆ ಅದು ರಿಸಲ್ಟ್ ನೆಗೆಟಿವ್ ಬರ್ತದೆ. ಸೊ ಅದಕ್ಕೆಲ್ಲ ಟೈಮ್ ಬೇಕಂದ್ರೆ ಒಂದು 20-21 ದಿನ ಅರೆ ಕಾಯಲೇಬೇಕು ನೀವು. ಅಂದರೆ ನಿಮ್ಮ ಪೀರಿಯಡ್ ಮಿಸ್ ಆಗೋವರೆಗೂ ಕಾಯಿರಿ. ಅಂದರೆ ನಿಮ್ಮ ಪೀರಿಯಡ್ ಮಿಸ್ ಆದ ನೆಕ್ಸ್ಟ್ ಡೇನೇ ನೀವು ಟೆಸ್ಟ್ ಮಾಡ್ಕೋಬೋದು, ಆವಾಗ ನಿಮಗೆ ಅಕ್ಯುರೇಟ್ ಆಗಿ ರಿಸಲ್ಟ್ ಗೊತ್ತಾಗ್ತದೆ. ಲೈಕ್ ಫಾರ್ ಎಕ್ಸಾಂಪಲ್, ಸಪೋಸ್ ನಿಮ್ಮ ಪೀರಿಯಡ್ ಡೇಟ್ ಜುಲೈ 1 ಇದೆ ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಪೀರಿಯಡ್ ಡೇಟ್, ಎಕ್ಸ್ಪೆಕ್ಟೆಡ್ ಪೀರಿಯಡ್ ಡೇಟ್ ಆಗಸ್ಟ್ 2 ಅಥವಾ 3 ಇದೆ ಅಂತ ಇಟ್ಕೊಳ್ಳಿ. ಅಕಸ್ಮಾತ್ ನಿಮ್ಮ 30-day ಸೈಕಲ್ ಇತ್ತಂದರೆ ಆಗಸ್ಟ್ 2 ಅಥವಾ 3ಗೆ ನಿಮ್ಮ ನೆಕ್ಸ್ಟ್ ಪೀರಿಯಡ್ ಡೇಟ್ ಅದ ಅಂತ ಇಟ್ಕೊಳ್ಳಿ. ಸೊ ಮಧ್ಯದಲ್ಲಿ ನೀವು ಜುಲೈ 1 ಪೀರಿಯಡ್ ಆದಮೇಲೆ ಪ್ರೆಗ್ನೆನ್ಸಿ ಟ್ರೈ ಮಾಡಿರ್ತೀರಾ, ಅಕಸ್ಮಾತ್ ಪ್ರೆಗ್ನೆಂಟು ಆಗಿದ್ರಿ ಅಂತ ತಿಳ್ಕೊರಿ, ಆದಮೇಲೆ ನಿಮ್ಮ ಆಗಸ್ಟಿಗೆ ಏನು ಬರೋದಿರ್ತದೆ ಪೀರಿಯಡ್ ಅದು ಮಿಸ್ ಆಗಿಬಿಡ್ತದೆ. ಸೊ ಆಗಸ್ಟ್ 2 ನಿಮ್ಮ ಪೀರಿಯಡ್ ಬರೋದಿತ್ತು, ಮಿಸ್ ಆಯಿತು, ಹಾಗಾಗಿ ಆ ಡೇ ಬಿಡಬೇಕು, ಮಿಸ್ಡ್ ಪೀರಿಯಡ್ ಅಂತ ಕನ್ಸಿಡರ್. ಸೊ ಆಗಸ್ಟ್ 3 ಏನಿರ್ತದಲ್ಲ ಅವತ್ತು ನೀವು ನಿಮ್ಮ ಟೆಸ್ಟ್ ಮಾಡ್ಕೋಬೋದು ಪ್ರೆಗ್ನೆನ್ಸಿ ಟೆಸ್ಟ್ನ, ಅಥವಾ ಆಗಸ್ಟ್ 4 3 ಆರ್ 4 ಯಾವತ್ತಾದರೂ ಒಂದಿನ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೋಬೋದು. ಅವತ್ತು ನಿಮಗೇನಾದರೂ ನೆಗೆಟಿವ್ ಬಂತು ಅಂದರೆ ಒಂದು 2 ಡೇಸ್ ವೇಟ್ ಮಾಡಿ ಇನ್ನೊಂದು ಸಲ ಟೆಸ್ಟ್ ಮಾಡ್ಕೊಳ್ಳಿ, ಮತ್ತು ಅವಾಗ ಏನಾದರೂ ಪಾಸಿಟಿವ್ ಅಂತಂದರೆ ಇಟ್ ವಿಲ್ ಬಿ ಪಾಸಿಟಿವ್. ಓಕೆ, ಸೊ ಇದರಲ್ಲಿ ಏನು ಮುಖ್ಯವಾದ ವಿಷಯ ಅಂತಂದರೆ ನಿಮ್ಮ ಪೀರಿಯಡ್ಸ್ ಡೇಟ್ ಯಾವಾಗ ಬರ್ತದೆ, ಎಕ್ಸ್ಪೆಕ್ಟೆಡ್ ಪೀರಿಯಡ್ ಡೇಟ್ ಎಲ್ಲ ನಿಮಗೆ ಗೊತ್ತಿರಬೇಕು, ಪ್ಲಸ್ ನಿಮ್ಮ ಪೀರಿಯಡ್ ಸೈಕಲ್ ಲೆಂತ್ ಅಂದರೆ 28 ದಿನ ಬಿಟ್ಟಾಗ್ತಿರೋ ಅಥವಾ 30 ದಿನ ಬಿಟ್ಟಾಗ್ತಿರೋ ಯಾವಾಗ್ಲೂ, ಅಥವಾ 32 ದಿನಕ್ಕೆ ಆಗ್ತಿರೋ, ಆ ಥರ ಲೆಂತ್ ಏನಿರ್ತದಲ್ಲ ಅದು ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ಅದು ಗೊತ್ತಿದ್ದಾಗೆ ನಿಮಗೆ ಇವಾಗ ನೆಕ್ಸ್ಟ್ ಪೀರಿಯಡ್ ಡೇಟ್ನ ಇವತ್ತು ಆಗೋದಿತ್ತು ಮಿಸ್ ಆಗ್ಯದಂತ ಕರೆಕ್ಟಾಗಿ ಗೊತ್ತಾಗ್ತದೆ. ಅದ್ರ ನೆಕ್ಸ್ಟ್ ಡೇ ನೀವು ಟೆಸ್ಟ್ ಮಾಡ್ಕೋಬೋದು, ನಿಮಗೆ ಕನ್ಫರ್ಮ್ ಆಗಿ ಅಕ್ಯುರೇಟ್ ಆಗಿ ರಿಸಲ್ಟ್ ಸಿಗ್ತದೆ. ಓಕೆ, ಸೊ ಇದು ರೆಗ್ಯುಲರ್ ಆಗಿ ಪೀರಿಯಡ್ಸ್ ಯಾರ್ದು ಇರ್ತದಲ್ಲ ಅವ್ರು ಈ ಥರ ಟೆಸ್ಟ್ ಮಾಡ್ಕೊಂಡಾಗ ಅವ್ರಿಗೆ ಇದು ಕನ್ಫರ್ಮ್ ಆಗಿ ರಿಸಲ್ಟ್ ಗೊತ್ತಾಗ್ತದೆ. ಇವಾಗ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ದವ್ರು ಹೆಂಗೆ ಮಾಡಬೇಕು? ಇರ್ರೆಗ್ಯುಲರ್ ಪೀರಿಯಡ್ ಅಂದರೆ ಲೈಕ್ ಒಂದೊಂದ್ಸಲಿ ಅವ್ರು 30 ಡೇಸಿಗೆ ಅವ್ರ ಪೀರಿಯಡ್ ಬರ್ತದೆ, ಒಂದೊಂದ್ಸಲಿ 40-45 ಡೇಸಿಗೆ ಹೋಗ್ತದೆ, ಒಂದೊಂದ್ಸಲಿ ಬೇಗ ಬರ್ತದೆ. ಸೊ ಇರ್ರೆಗ್ಯುಲರ್ ಆಗಿರ್ತದೆ ಪೀರಿಯಡ್ಸ್, ಅವ್ರದ್ದು ಯಾವಾಗ ಬರ್ತದೆ ಎಕ್ಸ್ಪೆಕ್ಟೆಡ್ ಪೀರಿಯಡ್ ಡೇಟ್ ಗೊತ್ತಿರಲ್ಲ. ಸೊ ಹಂಗಿದ್ದಾಗ ಏನು ಮಾಡಬೇಕಂತಂದರೆ ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡಿ ಆಗಿ ಒಂದು 21 ದಿನ ವೇಟ್ ಮಾಡಿರಿ. ಒಂದು 21 ಡೇಸ್ ವೇಟ್ ಮಾಡಿಬಿಟ್ಟು ನೀವು ಬೇಕಾದರೆ ಪ್ರೆಗ್ನೆನ್ಸಿನ ಟೆಸ್ಟ್ ಮಾಡ್ಕೋಬೋದು. ಅವಾಗೂ ನಿಮ್ಗೆ ಕನ್ಫರ್ಮ್ ಬರಲಿಲ್ಲ ಅಂದರೆ ಮತ್ತೆ ಒಂದು 3-4 ಡೇಸ್
ಅಥವಾ ಒಂದು ವೀಕ್ ಹಂಗೆ ವೇಟ್ ಮಾಡಿಬಿಟ್ಟು ಮತ್ತೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿರಿ. ಓಕೆ, ಯಾಕಂದರೆ ನಿಮ್ಮ ಪೀರಿಯಡ್ ಸೈಕಲ್ ಇರೆಗ್ಯುಲರ್ ಇರ್ತದಲ್ಲ, ಸೊ ಸ್ವಲ್ಪ ವೇರಿಯೇಷನ್ ಆಗ್ತದೆ. ಹಾಗಾಗಿ ನೀವು ಒಂದು ಪ್ರೆಗ್ನೆನ್ಸಿ ಟ್ರೈ ಮಾಡಾಗಿ ಒಂದು 21 ದಿನ ಆಗ್ತದಲ್ಲ, 21 ಡೇಸ್, ಅಲ್ಲಿವರೆಗೆ ವೇಟ್ ಮಾಡಿಬಿಟ್ಟು 21 ಡೇಸ್ ಆದಮೇಲೆ ನೀವು ಟೆಸ್ಟ್ ಮಾಡ್ಕೋಬೋದು ಇರೆಗ್ಯುಲರ್ ಪೀರಿಯಡ್ಸ್ ಇದ್ದರು. ಓಕೆ, ಸೊ ನಾ ಅವಾಗೆ ಹೇಳ್ದಂಗೆ ನಾವು ಪ್ರೆಗ್ನೆಂಟ್ ಆದಾಗ ನಮ್ಮ ಬಾಡಿನಾಗ HCG ಅನ್ನೋ ಹಾರ್ಮೋನ್ ಪ್ರೊಡ್ಯೂಸ್ ಆಗ್ತದೆ. ಸೊ ಆ ಹಾರ್ಮೋನು ನಿಮ್ಮ ಯೂರಿನ್ ಸ್ಯಾಂಪಲಲ್ಲಿ ಮತ್ತು ಬ್ಲಡ್ ಸ್ಯಾಂಪಲಲ್ಲಿ ಡಿಟೆಕ್ಟ್ ಆಗಬೇಕು, ಅವಾಗಲೇ ಕನ್ಫರ್ಮ್ ಆಗಿ ಗೊತ್ತಾಗ್ತದೆ ನೀವು ಪ್ರೆಗ್ನೆಂಟ್ ಇದ್ದೀರೋ ಇಲ್ಲೋ ಅಂತ. ಸೊ ನೀವೇನು ಹೊರಗಡೆಯಿಂದ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಮನೆಗೆ ತಂದುಬಿಟ್ಟು ಮನೆಗೆ ಟೆಸ್ಟ್ ಮಾಡ್ಕೋತೀರಲ್ಲ, ಅದು ಕೂಡ ನಿಮ್ಮ ಯೂರಿನ್ ಸ್ಯಾಂಪಲಲ್ಲಿರೋ HCG ಹಾರ್ಮೋನೇ ಡಿಟೆಕ್ಟ್ ಮಾಡಿಬಿಟ್ಟು ನಿಮಗೆ ಆಗ್ತದೆ ಪ್ರೆಗ್ನೆಂಟ್ ಇದ್ದಿರೋ ಇಲ್ವೋ ಅಂತ. ಓಕೆ, ನೀವು ಹಾಸ್ಪಿಟಲಲ್ಲೂ ಹೋಗಿ ಬ್ಲಡ್ ಟೆಸ್ಟ್ ಮಾಡ್ಕೊಂಡಾಗೂ ಸತ ನಿಮ್ಮ ಬ್ಲಡ್ ಸ್ಯಾಂಪಲಲ್ಲಿರೋ HCG ಹಾರ್ಮೋನ್ ಮುಖಾಂತರನೇ ಗೊತ್ತಾಗ್ತದೆ ನೀವು ಪ್ರೆಗ್ನೆಂಟ್ ಇದ್ದಿರೋ ಇಲ್ವೋ ಅಂತ. ಓಕೆ, ಸೊ ಅದು HCG ಹಾರ್ಮೋನ್ ಪ್ರೊಡ್ಯೂಸ್ ಆಗೋ ತನಕ ವೇಟ್ ಮಾಡಬೇಕು, ಅದಕ್ಕೆ ಟೈಮ್ ತೊಗೋತದೆ. ಸೊ ಹಂಗಾಗಿ ನಿಮ್ಮ ಪಿರಿಯಡ್ ಮಿಸ್ ಆಗೋವರೆಗೂ ವೇಟ್ ಮಾಡಿಬಿಟ್ಟು ಆಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೊಂಡ್ರೆ ನಿಮ್ಮ ಯೂರಿನ್ ಸ್ಯಾಂಪಲಲ್ಲಿ ಅದು ಡಿಟೆಕ್ಟ್ ಆಗ್ತದೆ, ಅವಾಗ ನೀವು ಪಾಸಿಟಿವ್ ಇದ್ದೀರೋ ಇಲ್ಲೋ ಅಂತ ಕನ್ಫರ್ಮ್ ಆಗಿ ನಿಮಗೆ ಗೊತ್ತಾಗ್ತದೆ. ಓಕೆ, ಸೊ ಫಸ್ಟ್ ಟೈಮ್ ನೀವು ಮಾಡ್ಕೊಂಡಾಗ ಏನಾದರೂ ನಿಮಗೆ ನೆಗೆಟಿವ್ ಬಂತು, ಆದರೂ ನಿಮಗೆ ಪ್ರೆಗ್ನೆನ್ಸಿ ಸಿಂಪ್ಟಮ್ಸ್ ಎಲ್ಲ ಫೀಲ್ ಆಗ್ಲಾಗತ್ತಿತ್ತು, ಅಥವಾ ನಿಮಗೆಲ್ಲೋ ಮನಸ್ಸಿನಾಗ ಇಲ್ಲ ನಂಗೆ ಪಾಸಿಟಿವ್ ಇರ್ಬೋದು, ನಾ ಪ್ರೆಗ್ನೆಂಟ್ ಆಗಿರ್ಬೋದು ಅಂತ ಅನ್ಸ್ಲಕತ್ತಿತ್ತು ಅಂತಂದ್ರೆ ಮತ್ತೊಂದು ದಿನ ಕನ್ಫರ್ಮೇಷನ್ ಸಲುವಾಗಿ ಇನ್ನೊಂದು ಸ್ವಲ್ಪ ದಿನ ವೇಟ್ ಮಾಡಿರಿ. ಅಂದ್ರೆ ಒಂದು 3-4 ಡೇಸ್ ವೇಟ್ ಮಾಡಿಬಿಟ್ಟು ಅಥವಾ 1 ವೀಕ್ ಹಂಗೆ ವೇಟ್ ಮಾಡಿಬಿಟ್ಟು ಇನ್ನೊಂದ್ಸಲ ಚೆಕ್ ಮಾಡ್ಕೊರು. ಓಕೆ, ಇದು HCG ಹಾರ್ಮೋನ್ ಪ್ರೊಡ್ಯೂಸ್ ಆಗೋಕ್ಕೆ ಟೈಮ್ ತೊಗೋತದೆ ಅಂತ ಹೇಳ್ದಲ್ಲ, ಸೊ ಅದು HCG ಡಿಟೆಕ್ಟ್ ಮಾಡಿ ನಿಮಗೆ ಹೇಳ್ತದೆ. ಹಾಗಾಗಿ ಸ್ವಲ್ಪ ದಿನ ವೇಟ್ ಮಾಡಿಬಿಟ್ಟು ಇನ್ನೊಂದ್ಸಲ ರೀಚೆಕ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ಇದು ಪ್ರೆಗ್ನೆನ್ಸಿ ಟೆಸ್ಟ್ ಎಲ್ಲ ಹೆಂಗೆ ಮಾಡಬೇಕು, ಪ್ಲಸ್ ಯಾವಾಗ ಮಾಡ್ಕೋಬೇಕು, ಎಷ್ಟು ದಿನ ಬಿಟ್ಟು ಮಾಡ್ಕೋಬೇಕು ಅಂತ ತಿಳ್ಕೊಂಡ್ರಿ. ಇವಾಗ ಅಷ್ಟೇ ಇಂಪಾರ್ಟೆಂಟ್ ಆಗಿರೋದು ಇನ್ನೊಂದು ವಿಷಯದ ಏನಂದರೆ ಟೈಮಿಂಗ್, ಯಾವ ಟೈಮಲ್ಲಿ ಮಾಡಿಕೊಂಡ್ರೆ ನಿಮ್ಮ ಟೆಸ್ಟ್ ರಿಸಲ್ಟ್ ಅಕ್ಯುರೇಟಾಗಿ ಸಿಗ್ತದೆ ನಿಮಗೆ ಅಂತ ಹೇಳ್ತೀನಿ. ಯಾವ ಟೈಮಲ್ಲಿ ಅಂದರೆ ಯಾವಾಗ ಸಿಕ್ಕಾಗೂ ಮಾಡಿಕೊಂಡ್ರೆ ನಿಮಗೆ ಅಕ್ಯುರೇಟಾಗಿ ರಿಸಲ್ಟ್ ಗೊತ್ತಾಗಂಗಿಲ್ಲ. ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡ್ಕೋವಾಗ ನೀವು ಬೆಳಿಗ್ಗೆನೆ ಎದ್ದ ತಕ್ಷಣನೇ ನೀರು ಕುಡಿಬಾರ್ದು. ಓಕೆ, ಬಾತ್ರೂಮ್ ಹೋಗಿ ಫಸ್ಟ್ ಯೂರಿನ್ ಸ್ಯಾಂಪಲಿಂದನೇ ನೀವು ಪ್ರೆಗ್ನೆನ್ಸಿನ ಟೆಸ್ಟ್ ಮಾಡ್ಕೋಬೇಕು. ಓಕೆ, ಯಾಕಂದರೆ ಅದು ಕಾನ್ಸಂಟ್ರೇಟೆಡ್ ಯೂರಿನ್ ಇದ್ರೆ ಮಾತ್ರ ಟೆಸ್ಟ್ ರಿಸಲ್ಟ್ ನಿಮಗೆ ಅಕ್ಯುರೇಟಾಗಿ ಸಿಗ್ತದೆ. ಓಕೆ, ಇವಾಗ ನೀವು ಮಧ್ಯಾಹ್ನದ ಹೊತ್ತು ಅಥವಾ ಸ್ವಲ್ಪ ಹೊತ್ತು ಬಿಟ್ಟು ಟೆಸ್ಟ್ ಮಾಡ್ಕೊಳಕ್ಕೆ ಹೋದ್ರಿ ಅಂತಂದ್ರೆ ನೀರು ಕುಡ್ದಿರ್ತೀರ, ನೀರು ಕುಡಿದಾಗ ನಿಮ್ಮ ಯೂರಿನ್ ಏನಾಗಿರ್ತದೆ ಡೈಲ್ಯೂಟ್ ಆಗಿರ್ತದೆ. ಡೈಲ್ಯೂಟ್ ಆದಮೇಲೆ ಆ ಡೈಲ್ಯೂಟೆಡ್ ಯೂರಿನಿಂದ ಏನು ಟೆಸ್ಟ್ ಮಾಡ್ತಿರಲ್ಲ ಅವಾಗ ನಿಮಗೆ ಅಕ್ಯುರೇಟಾಗಿ ರಿಸಲ್ಟ್ ಗೊತ್ತಾಗಲ್ಲ. ಸೊ ಹಂಗಾಗಿ ಟೈಮಿಂಗ್ ಕೂಡ ಇಂಪಾರ್ಟೆಂಟ್. ಮುಂಜಾನೆ ಎದ್ದ ತಕ್ಷಣ ನೀರು ಕುಡಿಲಾರ್ದೇನೆ ಫಸ್ಟ್ ಯೂರಿನ್ ಸ್ಯಾಂಪಲ್ ಏನಿರ್ತದಲ್ಲ ಆ ಸ್ಯಾಂಪಲಿಂದನೇ ನೀವು ಪ್ರೆಗ್ನೆನ್ಸಿನ ಟೆಸ್ಟ್ ಮಾಡ್ಕೋಬೇಕು, ಅವಾಗೇ ನಿಮಗೆ ಅಕ್ಯುರೇಟಾಗಿ ಕನ್ಫರ್ಮ್ ಆಗಿ ರಿಸಲ್ಟ್ ಸಿಗ್ತದೆ. ಓಕೆ, ಸೊ ಐ ಥಿಂಕ್ ಈ ವಿಡಿಯೋದಲ್ಲಿ ನಾನು ಪ್ರೆಗ್ನೆನ್ಸಿ ಟೆಸ್ಟ್ನ ಯಾವಾಗ ಚೆಕ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಏನೇನು ಎಲ್ಲ ಕ್ವಶನ್ಸ್ ಇದ್ವು ಅದರ ರಿಲೇಟೆಡ್ ಎಲ್ಲ ಕ್ವಶನ್ಸ್ ಆಗಲಿ ಅಥವಾ ಕನ್ಫ್ಯೂಷನ್ಸ್ ಆಗಲಿ ಕ್ಲಿಯರ್ ಮಾಡಿದ್ದೀನಿ ಅಂದ್ಕೊಂಡಿದ್ದೀನಿ. ಹಾಗೂ ನಿಮಗೇನಾದರೂ ಕ್ವಶನ್ ಇತ್ತು, ಡೌಟ್ ಇತ್ತು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಶೇರ್ ಮಾಡಿ, ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.